ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಎಷ್ಟಪ್ಪ? 2:30. 2:30 ನಾವು ಬ್ಯಾಂಕ್ನ ರೈಡ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಈಗ ಇಬ್ಬರು ನಮ್ಮ ಪಾರ್ಟ್ನರ್ ಇನ್ ಕ್ರೈಮ್ಸ್ ಇದ್ದಾರೆ. ತಗೊಂಬಂದ್ರೆ ದುಡ್ಡೆಲ್ಲ? ಹಾಂ, ದುಡ್ಡು ತಗೊಂಬಂದಿದ್ದೀವಿ. ಎಲ್ಲಿಗೆ ಹೋಗೋಣ? ಆಮೇಲೆ ಹೇಳೋಣ. ಪ್ರೆಸ್ ಮಾಡಿ ಅಲ್ಲಿ ಇಲ್ಲೇ ಶಕ್ತಿ ತೋರಿಸ್ತಾ ಇಲ್ಲ. ಬರೀ ಇಂಥದೇಯ, ನಾವು ನಿಮ್ಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಮಾಡಿದ್ರೆ ಫ್ಲೈಟ್ ಅವರು ನಮಗೆ ಸರ್ಪ್ರೈಸ್ ಕೊಟ್ಬಿಟ್ರು. 6 ಗಂಟೆ ಫ್ಲೈಟು ಅಂತ ಇಷ್ಟು 4:00 ಬಂದರೆ ನಮ್ಮ ಫ್ಲೈಟ್ ಡಿಲೇ ಆಗೋಯ್ತು. ಸೆಕೆಂಡ್ ಟೈಮ್ ಸಾಯಂಕಾಲ ಮಾಡಿದ ಫ್ಲೈಟು ಬೆಳಗ್ಗೆ ಪ್ರೀಪೋನ್ ಆಯಿತು, ಬೆಳಗ್ಗೆ ಮಾಡಿರೋ ಫ್ಲೈಟು ಮತ್ತೆ ಇನ್ನೂ 2 ಅವರ್ ಡಿಲೇ ಆಯಿತು. ಸೊ 2 ಅವರ್ ಏರ್ಪೋರ್ಟಲ್ಲೇ ಕಾಯಂ, 7:00 ಡಿಲೇ ಆಗಿತ್ತು. 2 ಅವರ್ ಡಿಲೇ ಆಗಿರೋದ್ರಿಂದ ನೀರು ಕುಡಿದು ರೆಸ್ಟ್ ಮಾಡಿ. ಟಿಕೆಟ್ ಸಿಕ್ತು, ಬೋರ್ಡಿಂಗ್ ಪಾಸ್ ಸಿಕ್ತು, ಕೊನೆಗೂ ಫ್ಲೈಟು ಹೊರಡ್ತು. 6 ಗಂಟೆಯಿಂದ 8:30 ವೇಯ್ಟ್ ಮಾಡಿದ್ದೀವಿ, ಆ್ಯಂಡ್ ಫೈನಲಿ ಹೋಗ್ತಾ ಇದ್ದೀವಿ. ನಾನು ನೋಡಿರೋಂಥ ವರ್ಸ್ಟ್ ಫ್ಲೈಟ್ ಅಂದರೆ ಇದೇನೆ. ಕಾಲು ಇಳ್ಕೊಳ್ಳೋಕ್ಕೂ ಜಾಗ ಇಲ್ವೋ? ಹಾಯ್, ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಿನ್ನೆ ತುಂಬ ಪ್ರಾಬ್ಲಮ್ ಆದ್ದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ನಮ್ಮ D1 ಶ್ರೀನಗರಲ್ಲಿ ಫ್ಲೈಟ್ ಡಿಲೇ ಆಗೋಯ್ತು, ಫ್ಲೈಟ್ ಬೋರ್ಡಿಂಗ್ ಪಾಸಸ್ ಮಿಸ್ ಆಯಿತು. ಸೊ ತುಂಬ ಲೇಟ್ ಶ್ರೀನಗರ್ ರೀಚ್ ಆಗಿದ್ದೆ, ಲೇಟಾಗಿ ಹೋಗಿತ್ತು. ಆದ್ದರಿಂದ ನಿನ್ನೆ ನೈಟ್ ಶ್ರೀನಗರ್ಗೆ ಬಂದು ಇವತ್ತು ಫ್ರೆಶಪ್ ಆಗಿ ಈಗ ದಾಲ್ ಲೇಕಿಗೆ ಹೋಗ್ತಾ ಇದ್ದೀವಿ. ಹಾಗೂ ಶಂಕರಾಚಾರ್ಯರ ಮಠ ಇದೆ, ಇಲ್ಲಿ ಟೆಂಪಲ್ ಇದೆ ಒಂದು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ನಾವಿದ್ದಂಥ ಸ್ಟೇ ಈಗಿದೆ, ಅದು ರೋಡ್ ಆ್ಯಕ್ಚುಲಿ, ಅಲ್ಲಿರೋದು ರೋಡು. ಇದು ನಮ್ಮ ಗೆಸ್ಟ್ ಹೌಸು, ನಮ್ಮ ಬಿಲ್ಲ ಬಂದು ಎಂಟ್ರಿ ಆದರೆ ಇಲ್ಲಿರೋದು ನಮಗಿಲ್ಲ. ಇದೆಲ್ಲ ಕಾಶ್ಮೀರ್ ಲೋಕಲ್ ಲೈಟ್ಸ್ ಅವ್ರ ಮನೆ. ಇದು ಇದು ಶ್ರೀನಗರ್ ದಾಲ್ ಲೇಕಿಂದ 2 ಕಿಲೋಮೀಟರ್ಸ್ ದೂರದಲ್ಲಿದೆ. ವಿಲ್ಲ ತುಂಬ ಚೆನ್ನಾಗಿದೆ, ಕೇಪ್ ವಿಲ್ಲ ಅಂತ ಇದೆ ಹೆಸರು. ರೂಮ್ಸ್ ಡೀಟೇಲ್ಸ್ ಇಲ್ಲಿದೆ. ಅಂದರೆ ವಿಲ್ಲ ಓನರು. ಟಿವಿ, ಲಿವಿಂಗ್ ರೂಮ್ ಇದು, ಇಲ್ಲೊಂದು ರೂಮ್ ಇದೆ, ಇದೊಂದು ರೂಮ್ ಇದೆ. ಈಗ ಬರೋದು ಮಲ್ಟಿಮೀಟ್ ರೂಮ್. ಅಂದರೆ ನೋಡಿ, ನಮ್ಮ ಹುಡುಗಿರೆಲ್ಲ 2 ಅವರ್ಸ್ ಇಂದ ಮೇಕಪ್ ಮಾಡ್ಕೋತಾ ಇದಾರೆ, ಬಟ್ ಆದ್ರೂ ಇನ್ನೂ ರೆಡಿ ಆಗಿಲ್ಲ. ಎಲ್ಫ್ 2 ಅವರ್ಸ್ ಇಂದ ಫೋಕಸ್ ಮಾಡ್ಬೇಕು, ಅಲ್ಲಿ ಮಾತ್ರ ಮಾಡು. 2 ಅವರ್ಸ್ ಆಗಿ ಇಲ್ಲೊಂದು ಇಲ್ಲೊಂದು ಇದೆ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, 10 ಮಿನಿಟ್ಸ್ ಆಯ್ತು. ಇಲ್ಲೊಂದು ಇದೆ. ನಾನು ರೆಡಿ. ಬರೀ ಡೌಗಳು ನಿಂತು. ಶಿಖರ ರೈಡ್ ಹಾಗೂ ಶಂಕರಾಚಾರ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ಶಂಕರಾಚಾರ್ಯ ದೇವಸ್ಥಾನದಲ್ಲಿ ಸಿಗೋಣ. ದೇವಸ್ಥಾನ ರಿನೋವೇಷನಲ್ಲಿದೆ, ಮತ್ತು ಒಳಗಡೆ ವೀಡಿಯೋ ಅಲೋ ಇಲ್ಲ. 300 ಸ್ಟೆಪ್ಸ್ ಹತ್ಕೊಂಬಂದರೆ ಈ ವ್ಯೂ ಸಿಗುತ್ತೆ ನಿಮಗೆ. 1 ಸೈಡ್ ಆಫ್ ಶ್ರೀನಗರ್ ನೋಡ್ಬೋದು. ಈ ಬೆಟ್ಟ ಇದೆ ಈ ಕಡೆ, ಈ ಘಾಟ್ ಆ ಕಡೆ ಹೋದರೆ ಇನ್ನೊಂದು ಸೈಡ್ ದಾಲ್ ಲೇಕೆಲ್ಲ ಆ ಕಡೆ ಬರುತ್ತೆ. ಇದೇ ಶಂಕರಾಚಾರ್ಯರು ಸ್ಥಾಪಿಸಿದಂಥ ಶಿವಲಿಂಗ, ಒಳಗಡೆ ಶಿವಲಿಂಗ ಇದೆ. ಇಲ್ಲೇ ಅವರು ತಪಸ್ಸು ಮಾಡ್ತಿದ್ದಂಥ ಜಾಗ. ಓಲ್ಡೆಸ್ಟ್ ಟೆಂಪಲ್ ಇನ್ ಶ್ರೀನಗರ್ ಅನ್ಬೋದು. ಸ್ವಲ್ಪ ಇವ್ರಿ
ಇದೇ ಜಾಗದಲ್ಲಿ ಶಂಕರಾಚಾರ್ಯರು ತಪಸ್ ಮಾಡ್ತಿದ್ದಂಥ ಜಾಗ ಇದು. ಇವಾಗ ನೋಡ್ತಾ ಇರೋದು ಶ್ರೀನಗರದ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ ದಾಲ್ ಲೇಕಿನ ಶಿಕಾರ ರೈಡ್ ಹಾಗೂ ಅಲ್ಲಿನ ಫ್ಲೋಟಿಂಗ್ ಮಾರ್ಕೆಟ್. ಹೌದು, ದಾಲ್ ಲೇಕಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂದರೆ ಫ್ಲೋಟಿಂಗ್ ಮಾರ್ಕೆಟೇ. ಹೌದು, ಫ್ಲೋಟಿಂಗ್ ಮಾರ್ಕೆಟ್ ಅಂದರೆ ಏನು ಅಂತಂದರೆ, ನೀವು ಬೋಟಲ್ಲಿ ಹೋಗಬೇಕಾದ್ರೆ ಮಾರ್ಕೆಟ್ ನಿಮ್ಮ ಪಕ್ಕದಲ್ಲಿ ಬರುತ್ತೆ, ಅಂದರೆ ಅಂಗಡಿಗಳು ಬೋಟಲ್ಲೇ ಬಂದು ಏನು ಬೇಕು ನಿಮಗೆ ಕೊಡುತ್ತೆ. ಇಲ್ಲಿ ನಾವು ನಾಳೆಯ ರೈಡ್ ಪ್ರಿಪ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಲಡಾಕ್ ಆಗಿರೋದ್ರಿಂದ ಮೇಜರ್ಲಿ ನಾವು ಫಾಲೋ ಮಾಡಬೇಕಾಗಿರೋ ಟೈಮ್ ಫಾಲೋ ಮಾಡಿಲ್ಲ ಅಂದರೆ ಏನೂ ಆಗಲ್ಲ. ಆ್ಯಂಡ್ ಮೇಜರ್ಲಿ ನಮಗೆ ಝೋಲ್ಜಿರ ಪಾಸ್ ಸಿಗುತ್ತೆ, 11,000 feet ಹೈಟ್ ಇರ್ತೀವಿ. ಅಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಂಗಿಲ್ಲ, ದಟ್ ಈಸ್ ಅ ಮೇಜರ್ ಥಿಂಗ್. ನಾಟ್ ಮೋರ್ ದೆನ್ 15-20 minutes. ಅದ್ರ ಮೇಲೆ ಯಾರೂ ಅಲ್ಲಿ ನಿಂತ್ಕೋತಾ ಇಲ್ಲ, ಎಲ್ಲ ಪಾಸ್ ಆಗ್ತೀವಿ. ಓಕೆನಾ? ಸೊ ತುಂಬ ಹೈ ಆಲ್ಟಿಟ್ಯೂಡ್ ಆಗಿರೋದ್ರಿಂದ ಅದು ನಮ್ಮ ಫಸ್ಟ್ ಡೇ ಆಗಿರುತ್ತೆ. ಸೊ ತುಂಬ ಹೊತ್ತು ಅಲ್ಲಿ ನಿಂತ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ಗೆ ಹಾಳಾಗುತ್ತೆ. ಏನು ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ, ಎಲ್ಲರೂ ಮಲಗೋಕ್ಕಿಂತ ಮುಂಚೆನೇ ನಿಮ್ಮದು ಜಾಕೆಟ್ಗಳು ಏನೇನಿದೆ ಅದನ್ನು ತೆಗೆದು ಆಚೆ ಇಟ್ಕೊಳ್ಳಿ. ನೀವು ಬ್ಯಾಕ್ ಗಾರ್ಡ್ನೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀರ, ಅದಕ್ಕೆ ಅದರೊಳಗೆ ಹಾಕಿ ಇಟ್ಕೊಳ್ಳಿ. ರೈನ್ ಗೇರ್ಸ್, ರೈನ್ ಕವರ್ಗಳನ್ನು ನೀವು ಬೇರೆ ಬೇರೆ ಬ್ಯಾಗಲ್ಲಿ ಇಟ್ಕೊಂಡಿರ್ತೀರ, ಅದನ್ನು ಒಂದು ಕಡೆ ಜೋಡಿಸಿಟ್ಕೊಳ್ಳಿ. ಆಮೇಲೆ ಎಲ್ಲಿ ಏನೇ ಆದ್ರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇಂದ ನಮ್ಮ ಬ್ಯಾಕಪ್ ವೆಹಿಕಲ್ ಇರುತ್ತೆ, ಅದು ಗಾಡಿನ ರೆಡಿ ಮಾಡುತ್ತೆ. ಅಡೆ ಆಗಿಲ್ಲ ಅಂದರೆ ಟೋ ಮಾಡ್ಕೊಂಡು ನಮ್ಗೆ ಕರ್ಕೊಂಡು ಬರ್ತಾರೆ ನೆಕ್ಸ್ಟ್ ಪಾಯಿಂಟಿಗೆ ಏನು ಅಂತ. ನಾವು ಬೆಳಗ್ಗೆ 9 ಗಂಟೆ ಅಷ್ಟರೊಳಗೆ ಇಲ್ಲಿಂದ ಹೊರಡ್ಬೇಕು. ದ ಮೋಸ್ಟ್ ಎಕ್ಸೈಟಿಂಗ್ ಲೇ ಲಡಾಕ್ ಒಮ್ಲಿಂಗ್ ಲಾಕ್ ಟ್ರಿಪ್ ನಮ್ದು ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ನಮ್ಮ ಲೇ ಲಡಾಕ್ ರೈಡ್ನ ಎರಡನೇ ದಿನ. ವೆಲ್ಕಮ್ ಟು ಸೋನ್ಮರ್ಗ್. ಮಳೆಗೆ ನಮ್ಮ ಕಂಡ್ರೆ ಇಷ್ಟನಾ? ಗೊತ್ತಿಲ್ಲಪ್ಪ, ನಾವೆಲ್ಲಿ ಹೋದ್ರೂ ಮಳೆ ಬರುತ್ತೆ. ಸರ್